ಪಕ್ಕದಲ್ಲಿ ಸಂಚಾರಿ ವಿಜಯ್ ಇದ್ದಾನೆ, ಅಂದ್ರೆ ಕಣ್ಣಿಗೆ ಕಾಣದೇ ಇರಬಹುದು, ಹೃದಯಕ್ಕೆ ಹತ್ತಿರದಲ್ಲೇ ಇದ್ದಾನೆ, ಹಾಗಾಗಿ ನನ್ನ ಫೋನ್ನ ದೂರದಿಂದ ಮಾತಾಡಿ ಅಂತ ಅಲ್ಲಿ ಇಟ್ಟಿರ್ತೀನಿ ಸದ್ಯಕ್ಕೆ, ರೆಪ್ರೆಸೆಂಟೇಷನ್ ಇರಲಿ ಅಂತ. ಆಗ್ಲೇ ಹೇಳಿದ್ರು, ದುಃಖ ಎಲ್ಲ ಬಿಟ್ಬಿಡಿ, ಆಗೋಗಿದೆ, ಕಳೆದೋದ ಕತೆ. ನನಗೆ ನಾಲ್ಕಾರು ವಿಚಾರ ಇದ್ರಲ್ಲಿ ಬಹಳ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಬರಕ್ಕೆ. ನಾನು ರಂಗಭೂಮಿಯ ನಟನೂ ಹೌದು, ಸಿನಿಮಾ ನಟನೂ ಹೌದು, ಟಿವಿನಲ್ಲೂ ಇದ್ದೀನಿ. ನಮ್ಮ ರೋಹಿಣಿ ಅವರು ಮಾಧ್ಯಮದ ಜೊತೆನಲ್ಲಿ ಮಾತಾಡುವಾಗ ಭಾಷಣೋತ್ತರ ಶುರು ಮಾಡ್ಬಿಟ್ರು, ಪತ್ರಿಕಾಗೋಷ್ಠಿ ಇದು, ಅದರಿಂದ ಚೆನ್ನಾಗಿದೆ. ಆದ್ರೆ ನಿಮ್ಮ ಹಾಡುಗಳೆಲ್ಲ ಕೇಳಿ ಸುಮ್ಮನೆ ಅದು ಎದ್ದೋಗ್ಲಿಲ್ಲ ಯಾರನ್ನು, ಹಂಗಾಗಿ ಆನಂದವಾದ ವಿಚಾರ ಅಂತ ಸುಮ್ಮನೆ ಹೇಳಿದ್ರು ತಮಾಷೆ. ಅದು ಪತ್ರಿಕಾಗೋಷ್ಠಿ ಚಪ್ಪಾಳೆ ಹೊಡಿರಿ ಅಂದ್ರೆ ಅವ್ರು ಯಾಕೆ ಹೊಡಿಯಕ್ಕೆ ಹೋಗ್ತಾರೆ, ಕ್ಯಾಮ್ರಾ ಬಿದ್ದೋಗ್ಬಿಡ್ತಾರೆ, ಚಪ್ಪಾಳೆ ಹೊಡೆದು ಹಿಂಗೆಲ್ಲ ಹೊಡಿಯಕ್ಕಾರು ಆಗ್ತಾರೆ ತಮಾಷೆಗೆ. ಅದು ಬಂಧುಗಳು ಇಲ್ಲಿ ಹೆಸರು ಟೈಟಲ್ ನೋಡಿ, ಪುಕ್ಷಟ್ಟೆ ಲೈಫು ಪುರ್ಸೊತ್ತಿಲ್ಲ. ನಮ್ಮ ಸಂಚಾರಿ ವಿಜಯ ಪುಕ್ಷಟ್ಟೆ ಲೈಫ್ ಬಂದ್ರೂ ಪುರ್ಸೊತ್ತಿಲ್ದಂಗೆ ಕೆಲಸ ಮಾಡಿ ಪುರ್ಸೊತ್ತು ಮಾಡ್ಕೊಂಡು ಹೊರಟೋಗ್ಬಿಟ್ಟ, ಅದನ್ನ ನಮಗೆ ಬಿಟ್ಟೋಗಿದ್ದಾನೆ ಇವತ್ತು. ಆ ರೀತಿ ಆ ಟೈಟ್ಲು ಕೂಡ ಎಲ್ಲೋ ಒಂದು ಕಡೆ, ಅದು 2 ವರ್ಷದಿಂದ ಇಟ್ಟರೆ ಯಾವಾಗ ಇಟ್ಟರೋ ಗೊತ್ತಿಲ್ಲ. ನಾಗರಾಜ ಮತ್ತು ನಮ್ಮ ಅರವಿಂದ್ ಭಾಳ ಅರ್ಥಪೂರ್ಣವಾಗಿದೆ. ಆಮೇಲೆ ಲೈಫು ಹತ್ರ ಇದೆ ಇವತ್ತು, ನಾವೆಲ್ಲರೂ ಕೂಡ ಇಲ್ಲಿ ಕೂತಿರೋರು ಪುಕ್ಷಟ್ಟೆ ಲೈಫೇ ನಮ್ದು. ಬಂದಾಗ ನಾವೇನು ಪುಕ್ಷಟ್ಟೆಗೆ ಬಂದಿದ್ದು ಅಲ್ವೇ, ಆದರೆ ಪುರ್ಸೊತ್ತಿಲ್ದಂಗೆ ಇದ್ದೀವಿ. ಕರ್ಕೊಳ್ಳೋಕೆ ಪುರ್ಸೊತ್ತಿಲ್ಲ, ಬೇರೆಯವ್ರು ಬೇಕು ಕರಿಯಕ್ಕೆ ನಮಗೆ, ಅಂದ್ರೆ ಏನೂ ಇರಲ್ಲ ಅದರಲ್ಲಿ ಉದ್ಯೋಗ, ಕೆಲಸ ಮಾಡ್ತಾನೆ ಇರ್ತೀವಿ. ಅದು ಅಷ್ಟೊಂದು ಬ್ಯುಸಿಯಾಗಿರ್ತೀವಿ, ಬ್ಯುಸಿಯಾಗಿದ್ದಾಗಲೂ ಬ್ಯುಸಿಯಾಗಿರ್ತೀವಿ, ಬ್ಯುಸಿಯಾಗಿಲ್ಲದೆ ಇದ್ದಾಗಲೂ ಬ್ಯುಸಿಯಾಗಿರ್ತೀವಿ. ಯಾವಾಗ ಪುರ್ಸೊತ್ತು ಅಂತ ಸಂಚಯ ಓದ್ನಲ್ಲ ಹಾಳಾಗಿ. ಹಾಗಾಗಿ ಟೈಟ್ಲು ತುಂಬ ಜೀವನಕ್ಕೆ ಹತ್ರವಾಗಿದೆ, ನೋಡೋರ್ಗೂ ಹತ್ರವಾಗಿದೆ. ಯಾರ್ಯಾರು ಹೆಂಗೆಂಗೆ ಬೇಕೋ ಅದನ್ನ ಪುರುಷಟ್ಟೆ ಲೈಫ್ನ ಪುರ್ಸೊತ್ತಿಲ್ದಂಗೆ ಇಟ್ಕೋಬೋದು ತಾವೆಲ್ಲರೂ ಅಂತ ನಾನು ಅಂತ ಹೇಳ್ತೀನಿ. ಅದು ಆಗಿದ್ದಾಗಲೇ ಮಾತ್ರ ಲೈಫಿಗೆ ಜೀವನ ಸಿಕ್ಕೋದು ಅಂತ ಆ ಟೈಟ್ಲಿಗೆ ಭಾಳ ಅಭಿನಂದನೆ. ಇಂಥ ಒಂದು ಚಾಲೆಂಜಿಂಗ್ ವಿಚಾರ ಸಬ್ಜೆಕ್ಟನ್ನ ತಗೊಂಡು ನಾಗರಾಜ್ ಅವರು ಹಣವನ್ನು ಅದಕ್ಕೆ ವಿನಿಯೋಗಿಸಿ ಅದರಿಂದ ಬರುತ್ತೋ ಇಲ್ವೋ ಅದು ಬೇರೆ ವಿಚಾರ, ಆದರೆ ಅವರ ಟೇಸ್ಟ್ ಇದೆಯಲ್ಲ. ಇನ್ನು ಎರಡನೇ ವಿಚಾರ ನನಗೆ ಹಿಡಿಸಿದ್ದೇನೆಂದರೆ, ಆ ಡೈರೆಕ್ಟ್ರು ನನಗೆ ತುಂಬ ಆತ್ಮೀಯ. ಇವರಿಗೆ ದತ್ತು ಮಗ, ಮೇಷ್ಟ್ರಿಗೆ ಮಗನೇ ಆಗಬೇಕು. ನನಗಿನ್ನೂ ಕತೆ, ಇವರಪ್ಪ ನಾನು ಸ್ನೇಹಿತರು, ಇವ್ರು ಬಿಡಿ, ಇವರಪ್ಪ ನಾನು ಅಡಿಕೆಲ್ಲ ಹಾಕೊಂಡು ಊಟ ಮಾಡ್ಕೊಂಡು ಇವ್ರನ್ನ ಬೈಕೊಂಡು ಕೂತಿರುವ ಜೊತೆ ಒಳಗಡೆ ಅವ್ರ ಮನೆಯಲ್ಲೇ ಹೋಗಿ ಅಂತ ಗೆಳೆಯರು. ಅಂಥವ್ರ ಮಗನ ಸ್ಥಾನದಲ್ಲಿ ಇರ್ತಕ್ಕಂಥ ಅವ್ನು ಯಾವ ನನ್ನ ಲೆಕ್ಕದಲ್ಲಿ ನನಗೆ ಮೊಮ್ಮಗನಿಗಿಂತ ಚಿಕ್ಕವನು, ಬಟ್ ದೊಡ್ಡ ನಟ ಆಗಿಬಿಡಿ, ಭಾಳ ಬೆಳೆದ್ಬಿಟ್ಟಿದ್ದಾನೆ. ಏನರು ಬರವಣಿಗೆ ಇದೆ, ಸ್ಕ್ರಿಪ್ಟ್ ಇದೆ, ಇದೆಲ್ಲದಕ್ಕಿಂತ ಹೆಚ್ಚು ರಂಗಭೂಮಿಯ ನಂಟಿನ ಜೊತೆಯಲ್ಲಿ ಈ ಸಿನಿಮಾ ಬರ್ತಾ ಇದೆ. ಇಲ್ಲಿರೋರೆಲ್ಲರೂ ರಂಗಭೂಮಿ, ಬಹುತೇಕ ರಂಗಭೂಮಿ ಅಲ್ಲ, ಎಲ್ಲರೂ ಅಲ್ಲ ಹಾಡುಗಾರಿಕೆ ಆಡದಂಥವ್ರು, ಪಾತ್ರ ಮಾಡಿದಂಥವ್ರು. ಬಟ್ ಹೊಟ್ಟೆ ಊರು ಏನಂತಂದ್ರೆ, ಇಷ್ಟೆಲ್ಲ ಇವರ ಅಪ್ಪನ ಸ್ನೇಹಿತ, ಇವ್ರ ಗೆಳೆಯ, ಇವ್ರ ಜೊತೆ ಪಾತ್ರ ಮಾಡಿ ನಮಗೆ ಪಾತ್ರ ಯಾಕೋ ಕೊಡಲಿಲ್ಲ ಅನ್ನೋದು ಭಾಳ ದುರಂತ. ಕಾಸೆ ಕೇಳ್ತಿರ್ಲಿಲ್ಲ, ಈಗ ಹೇಳ್ತೀನಿ, ಹೆಂಗು ಕೊಡಂಗಿಲ್ಲ, ಅವಾಗ ಹೇಗಿದ್ರೆ ಹೇಳ್ತಿರ್ಲಿಲ್ಲ. ಪುಕ್ಷಟ್ಟೆ ಮಾಡ್ತಿದ್ವಲ್ಲ ನಾವು, ಊಟನೂ ಕಟ್ಕೊಂಡ್ ಬರ್ತಿದ್ವ ನಾವು. ಇನ್ ನೆಕ್ಸ್ಟ್ ಪಿಕ್ಚರ್ ಅದ ಕರಿ, ಆಮೇಲೆ ನೋಡೋಣ, ಯೋಚನೆ ಮಾಡಿ. ಲೈಫೇ ಪುಕ್ಷಟ್ಟೆ ಆದ್ಮೇಲೆ ನಮ್ಗೇನಾಗ್ಬೇಕಾಯ್ತು, ಬಹಳ ಚೆನ್ನಾಗಿದೆ. ಆಮೇಲೆ ಆತ ಹಾಡುಗಾರಿಕೆನು ಬರೀತಾನೆ ಮತ್ತು ಚೆನ್ನಾಗಿ ಡೈರೆಕ್ಟ್ ಮಾಡ್ತಾನೆ. ನೋಡಿದ್ರಲ್ಲ ಹಾಡು ಕೂಡ, ಯಾರು ಬರ್ತಿದ್ದದು? ಕಲ್ಯಾಣ ಅವರು. ಇನ್ನು ಯಾವ್ದು ಹಾಡುಗಳು ಕೇಳಿದೆ, ಚೆನ್ನಾಗಿದೆ. ಆ ಸಿನಿಮಾ ಹೇಗಿದ್ದು, ಕುತೂಹಲವಂತೂ ಮೂಡಿಸುತ್ತೆ. ಹಾಸ್ಯದ ಜೊತೆಗೆ ಥ್ರಿಲ್ಲರ್ ಏನೋ ಇದ್ದಾಗಿದೆ ಸಬ್ಜೆಕ್ಟ್ ಅಲ್ಲಿ. ಕ್ವಾಲಿಟಿ ಫೋಟೋಗ್ರಫರು ಅವ್ರಿಗೂ ಅನ್ಯಾನ್ ಅಂದ್ರೆ, ಒಂದು ಟೈಟ್ಲಿಗೋಸ್ಕರ ಬಹಳ ಆನಂದ ಆಯ್ತು, ಎರಡನೇದ್ರು ಈ ಟೀಮ್ ಎಲ್ಲ ರಂಗಭೂಮಿದು, ಆ ಕಾರಣಕ್ಕೋಸ್ಕರ ನಮಗೆ ಹೃದಯ ತುಂಬಿ ಬಂದಿದೆ. ಇಲ್ಲಿ ಸೇರಿರ್ತಕ್ಕಂಥ ಅಷ್ಟು ಜನ ರಂಗಭೂಮಿಯಿಂದ ಬಂದಾಗ ಒಂದೇನಪ್ಪ ಅಂದ್ರೆ, ಕಮರ್ಷಿಯಲ್ ಮತ್ತು ಆರ್ಟಿಸ್ಟಿಕ್ ಅಂದ್ರೆ ಕಲಾತ್ಮಕ ಮತ್ತು ವ್ಯಾಪಾರಾತ್ಮಕ ಚಿತ್ರಗಳನ್ನು ಒಗ್ಗೂಡಿಸೋದಕ್ಕೆ ಸಾಧ್ಯ ಇದೆಯೋದಕ್ಕೆ ಬಹುತೇಕ ಇದು ಒಂದು ಉದಾಹರಣೆ ಆಗಬಹುದು. ಅಷ್ಟು ಚಂದಿದೆ ಈ ನಮ್ಮ ಗ್ರಹಚಾರಕ್ಕೂ. ಏನೋ ಕರೋನಾ ಕ್ವಾರಂಟೈನು ಅಂತ ಏನೇನೋ ಬಂದು ತಡ ಆಗಿದೆ, ಆದರೂ ಪರವಾಗಿಲ್ಲ. ನಿಮ್ಮೆಲ್ಲರ ಮಾಧ್ಯಮದ ಈ ಒಂದು ವಾತಾವರಣವನ್ನು ನೋಡಿದ ಮೇಲೆ ಜನ ಸಿನಿಮಾಕ್ಕೆ ಬರೋ ರೀತಿಯಲ್ಲಿ ಬರೀತೀರಾ, ಪ್ರೋತ್ಸಾಹಿಸ್ತೀರಾ ಅಂತ ನಂಬಿಕೆ ಕೂಡ ನನಗಿದೆ. ಅದನ್ನು ನಾನು ಮನವಿ ಮಾಡ್ಕೋತೀನಿ ಆ ದೃಷ್ಟಿಯಿಂದ. ಇನ್ನು ಮೂರನೇದು ಕನ್ನಡದ ವಾತಾವರಣ. ಹೀರೋಯಿನ್ ಕನ್ನಡದಲ್ಲಿ ನಾನು ಕೇಳದೆ ಬರ್ತಿದ್ದಂಗೆ ಯಾವರಮ್ಮ ನಿಂದು ಅಂತ, ಯಾಕಂದ್ರೆ ಈ ಸಿನಿಮಾಗಳಲ್ಲಿ ಹೀರೋಯಿನ್ಗಳು ಸಿಕ್ಕಾಪಟ್ಟೆ ಎಲ್ಲಿಂದಲೂ ಕರ್ಕೊಂಡ್ ಬಂದ್ಬಿಡ್ತಾರೆ. ರಂಗಾಯಣ ರಘು ಅಂತ ಅದಕ್ಕೆ ಬಹಳ ಇಷ್ಟಪಡ್ತಾನೆ. ಮನೇಲಿ ಮಂಗಳ ಅಂತ ಹೆಂಡತಿ ಇದ್ರು ಕೂಡ ಬೇರೆ ಭಾಷೆಯವರೇ ಅವನಿಗೆ ಇಷ್ಟ. ಒಂಥರದಲ್ಲಿ ಅವನು ಉಚಿತ ಅಚ್ಚುತನೂ ಹಾಗೇನೆ ಅಂತ ಕಾಣಿಸುತ್ತೆ. ಇತ್ತೀಚೆ ನಮ್ಮ ಕಾಲದಲ್ಲಿ ಆಗಿರ್ಲಿಲ್ಲ, ಎಲ್ಲ ನಮ್ಮಲ್ಲೆಲ್ಲ ಕನ್ನಡದವರೇ ಹೀರೋಯಿನ್ ಮಾಡ್ತಾರೆ. ನಿಮ್ಗೆ ಯಾಕೆ ಆ ಥರದ್ದು ದುರಂತ? ಆದ್ರೆ ನೋಡಿ, ಇಲ್ಲಿ ಕನ್ನಡದವರೇ ಬಂದಿದ್ದಾರೆ, ಹಾಗಾಗಿ ನಿಮಗೆ ಸ್ವಲ್ಪ ಭಯ ಇರಬೇಕು. ಯಾಕಂದ್ರೆ ಇವ್ರು ಏನ್ ಮಾಡಿದ್ರು ಆಕ್ಟಿಂಗ್ ಆಗ್ಬಿಡ್ತದೆ ಕನ್ನಡದವ್ರು ಅಲ್ಲದೆ ಇದ್ದಾಗ, ಇವರಾದಾಗ ಇವರು ತಪ್ಪು ಹುಡುಕುವಂತ ಸಾಧ್ಯತೆ ಇರ್ತದೆ. ಹಂಗಾಗಿ ಅದು ಅದಕ್ಕೆ ನನ್ನ ಆತ್ಮೀಯ ಗೆಳೆಯರು ಅಚ್ಯುತ ಮತ್ತು ರಂಗಾಯಣ, ನಮ್ಮ ಪಾತ್ರಗಳನ್ನೆಲ್ಲ ತಿಂದಾಕ್ಬಿಟ್ರು ಬಂದು ನಮಗೆ ಇಲ್ಲಂಗ್ ಮಾಡಾಕ್ಬಿಟ್ರು. ಇವರಿಬ್ರು ಬಂದು ಸತ್ಯ ಒಪ್ಕೋಬೇಕು, ವಯಸ್ಸಾಯ್ತು ಅಂತ ನಾನು ಹೇಳಲ್ಲ, ತಿಂದ್ಬಿಟ್ರು ಎಲ್ಲ ಬೇಕಾದಷ್ಟು ಪಾತ್ರಗಳು. ನೀವು ಮಾಡ್ಬೇಕಾಯ್ತು ಸರ್ ರಂಗಾಯಣ ಕೈಲಿ ಮಾಡಿಸ್ತೇ, ನೀವು ಮಾಡ್ಬೇಕಾಯ್ತು ಸರ್ ಅಚ್ಚುತಾಯಿ ಕೈಲಿ ಮಾಡಿ, ನಾನು ಮಾಡ್ತಿರ್ಲಿಲ್ಲಪ್ಪ ನೀವು ಕರೆದಿದ್ರು, ಯಾಕೆ ನಾನು ಕೇಳೋದಕ್ಕೆ ನೀವು ಕೊಡಲ್ಲ, ನೀವು ಹೋಗ್ರಯ್ಯ ಅಂತ ನಾನು ಆ ಥರ ಹೇಳ್ಕೊಂಡೆ ಅಂತ ಇಟ್ಕೊಂಡು. ಆದ್ರೆ ಅಷ್ಟು ಚೆನ್ನಾಗಿ ಚಾಪು ಮೂಡಿಸಿದ್ದಾರೆ. ಇವತ್ತು ರಂಗಭೂಮಿಯಿಂದ ಹೋದಂತ ನಟರಲ್ಲಿ ವಿಜಯ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಅಂತ ಅದ್ಭುತ ನಟ, ಅವನ ಜೀವನ ಹೇಗೆ, ಅವನ ಪರಿಸ್ಥಿತಿ ಹೇಗೆ ಅಂದ್ರೆ,
ಸಜ್ಜನ, ಸೌಜನ್ಯ, ಸರಳತೆ, ಅದೆಲ್ಲಕ್ಕಿಂತ ಡೆಡಿಕೇಶನ್, ಬದ್ಧತೆ. ಸಂಚಾರಿ ಮಂಗಳ ಅವರ ತಂಡದಲ್ಲಿ ಇದ್ರು ಅಂತ ಕಾಣಿಸುತ್ತೆ. ಅವ್ರ ನಾಟಕಗಳು ನೋಡೋಕ್ಕಾಗಿಲ್ಲ, ಅವ್ರ ಮಾತುಗಳನ್ನು, ಅವ್ರ ಪಾತ್ರಗಳನ್ನು ನೋಡಿದ್ದೆ, ನನ್ನ ನಾಟಕ ಬಂದು ನೋಡಿದ್ರು. ಎಲ್ಲೂ ಕೂಡ ಅಹಂ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಹಾಗೆ ಇದ್ದಕ್ಕಿದ್ದಾಗೆ ಕಣ್ಮರಿ ಆಗ್ತಕ್ಕಂಥದ್ದು ಬಹಳ ದುಃಖದ ವಿಚಾರ. ಇಂಥ ಒಂದು ಸಂದರ್ಭದಲ್ಲಿ ಆತ ಇದ್ದಿದ್ರೆ ನಮ್ಗೆ ಎಷ್ಟು ಆನಂದ ಆಗ್ತಿತ್ತು, ಅವನಿಗೆ ಎಷ್ಟು ಆನಂದ ಆಗ್ತಿತ್ತು. ಮೋಟರ್ ಬೈಕ್ನಲ್ಲಿ ನಿಲ್ಸಿರೋದು ನೋಡಿದ್ರೆ ಭಯ ಆಗ್ತಿದೆ. ಅದೇ ಅಂಥದ್ದೇ ಒಂದು ಗಾಡಿ ಒಳಗೆ ಆತ ಈ ನಮ್ಮ ಪುರುಸೊತ್ತಿಲ್ದಂಗೆ ಹೊರಟೋಗ್ಬಿಟ್ಟ ಅಂತ ಆಗೋಯ್ತಲ್ಲ. ಅದು ಆ ದೃಷ್ಟಿಯಿಂದಲಾದರೂ ಕೂಡ ಅವರ ಆತ್ಮಕ್ಕೆ, ಅವರ ಕುಟುಂಬದ ಆತ್ಮಕ್ಕೆ ಶಾಂತಿ ಸಿಗೋದ್ರ ಜೊತೆಗೆ ಅವ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದೇನು ಅಂದ್ರೆ ನಿಮ್ಮ ನಮ್ಮ ಹೊಗಳಿಕೆ ಮತ್ತು ನಮ್ಮ ಅವರ ಪ್ರೋತ್ಸಾಹ ಮತ್ತು ಆ ಸಿನಿಮಾವನ್ನು ಜನ ನೋಡಬೇಕು ಅಂತ. ಹೀಗಾಗಿ ಟೈಟ್ಲು, ಕನ್ನಡದ ವಾತಾವರಣ, ಆಮೇಲೆ ರಂಗಭೂಮಿಯ ನಂಟು, ಆಮೇಲೆ ಎಲ್ಲರೂ ಬಹಳಷ್ಟು ಒಂದೇ ಒಗ್ಗಟ್ಟಿನಿಂದ ಕೂತ್ಕೊಂಡು ಒಂದೇ ಊರಿನಲ್ಲಿ, ಹೀರೋಯಿನ್ನು ಕೂಡ ನಾಯಕಿಯು ಕೂಡ ಬೇರೆ ಭಾಷೆಗಳು ಅಲ್ಲದೆ ಇರತಕ್ಕಂಥವ್ರು ಅಂದ್ರೆ ತಮಾಷೆಗಳು ನಮ್ಮ ಅಷ್ಟೇನೆ. ಆ ಡ್ಯಾನ್ಸ್ ನರ್ತಕಿ ಕೂಡ ಅಂದ್ರೆ ಇದು ಡ್ಯಾನ್ಸರ್ ಕೂಡ ಅವರು, ನೃತ್ಯ ಗಾರ್ತಿ. ಆಗ್ಲೇ ಅವ್ರು ಹೇಳ್ತಾ ಇದ್ರು ನನಗೆ ಸ್ಟೂಡೆಂಟ್ಸ್ ಇದಾರೆ ಸಂದ್ರೆ, ಮತ್ತೆ ನೀನು ಇರೇ ನ್ಯಾಕ್ ಹಾಕ್ ಮಾಡಕ್ ಹೋದೆ ಅಂತ. ಇವಳೇ ಸ್ಟೂಡೆಂಟ್ ಅಂತ ನಾನು ಅನ್ಕೊಂಡ್ರೆ ಇವ್ರಿಗೆ ಸ್ಟೂಡೆಂಟ್ ಇದಾರಂತೆ, ಇದ್ರ ಅಜ್ಜಿ ಪಾತ್ರ ಮಾಡ್ಬೇಕಾಯ್ತು ಅಂತ ಹೇಳಿದೆ. ಅಂದ್ರೆ ಇಷ್ಟು ವಯಸ್ಸಿಗೆ ಅಷ್ಟು ಸಾಧನೆ ಮಾಡಿ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ತರಬೇತಿ ಕೊಡ್ತಿದ್ದಾರೆ ಅಂದ್ರೆ ನಿನ್ನಲ್ಲೇನೋ ಬಹಳ ದೊಡ್ಡ ಶಕ್ತಿ ಇದೆ, ಆ ಶಕ್ತಿ ವರಬರ್ಲಿ ಅಂತ ಹೇಳಿ. ಇನ್ನ ಮೇಷ್ಟ್ರ ಬಗ್ಗೆ ನಾನು ಹೇಳಲ್ಲ, ನಾನು ಇವರು ಸುಮಾರು 45 ವರ್ಷದ ಗೆಳೆಯರು. ಮುಖ್ಯಮಂತ್ರಿ ನಾಟಕದಲ್ಲಿ ನಾವು ಇವರು ಪರ್ಮನೆಂಟ್ ಆಕ್ಟರ್ಗಳು. ಆಮೇಲೆ ಇವ್ರ ಜೊತೆಲೂ ಆಕ್ಟ್ ಮಾಡಿದ್ದೀನಿ ನಾನು. ಆದ್ರೆ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಒಂದೇ ದಿವಸದಲ್ಲಿ ರಿಹರ್ಸಲ್ ಮಾಡೋಂತ ನಾಟಕಗಳು ಮಾತ್ರ ಒಪ್ಕೋತಿದ್ದೆ. ಇಲ್ದ್ರೆ ತುಂಬಾ ಡಿಸಿಪ್ಲಿನ್ ಸಿಕ್ಕಾಬಿಟ್ಟು, ಈ ಕಡೆಯಿಂದ ಆ ಕಡೆ ಹೋದ್ರೆ ತಪ್ಪು, ಈ ಕಡೆಯಿಂದ ಆ ಕಡೆ ಹೋದ್ರೆ ತಪ್ಪು ಅಂತ ಹೇಳಿ ಪರ್ಚಾಕ್ಬಿಡ್ತಾರೆ. ನಾವು ರಂಗಾಯಣ ನೀನೇನೋ ಒಪ್ಕೊಂಡ್ರೆ ಅಷ್ಟೇ ನಿಂದು, ಯಾಕಂದ್ರೆ ಎಡವಟ್ಟಿಗಿರಾಕಿ ಸ್ಕ್ರಿಪ್ಟೇ ಇರಲ್ಲ ನಿಂದು. ಆದ್ರೂ ಇವ್ರ ಹತ್ರ ಸಿಗಾಕಂದ್ರೆ ನಾನು ಹಂಗೆ ಸಿಗಾಕ, ನಾನು ಒಪ್ಕೊಂಡ್ಬಿಡ್ತಿದ್ದೆ. ಒಂದ್ ದಿವಸದ ಪಾತ್ರ ಕೊಡಿ, ನಾಳೆ ಬೆಳಿಗ್ಗೆ ಮಾಡ್ಬೇಕಾ ಒಪ್ಪು. ಅವಾಗ ಏನಾದ್ರೆ ನಾವು ಮಾಡಿದ್ದೇ ಸಹಿ, ಯಾಕಂದ್ರೆ ಒಪ್ಪಿಟ್ ಮಾಡಿದ್ದೀನಿ ಅದೇ ಸಹಿ. ಸುಮ್ಮನೆ ರೀ ಬಾಯಿಸ್ಕೊಂಡು ನಾವು ತಪ್ಪು ಮಾಡಿಲ್ಲ ಅಂತ. ಅದು ದೊಡ್ಡ ನಟಿ, ಬರೀ ನಟಿ ಅಲ್ಲ, ಹಾಡುಗಾರಿಕೆ, ಈ ಕಂಠ, ಸೊಂಟ, ಮಾತು ಎಲ್ಲವೂ ಅಚ್ಚುಕಟ್ಟಾಗಿದೆ. ಏನು ಬಡ್ಕೊಳ್ಳೋದು ಇವ್ರ ಜೊತೆ ಪಾತ್ರ ಮಾಡಿ, ಹಂಗೂ ಸಹಿಸ್ಕೋಬೇಕು. ಘಾಸಿರಾಮ್ ಕೊತ್ವಾಲ್ ಅಂತ ಒಂದು ಮಾಡಿದ್ದೆ, ನಾಳೆ ಸಾಯಂಕಾಲ ಮಾಡ್ಬೇಕು ಒಪ್ಸಿದ್ರು. ನನ್ನ ಇಷ್ಟ ಬಂದಂಗೆ ಮಾಡ್ತೀನಿ, ಒಪ್ಪಳೋದವ್ರು ಮಾಡ್ತೀನಿ ಅಂತ ಅಂದೆ. ಮಾಡಿದೆ ಅಂತ ಇಟ್ಕೊಳ್ಳಿ, ಭಾಳ ಚೆನ್ನಾಗೂ ಸಕ್ಸಸ್ ಆಯಿತು, ಹೊಗಳಿದ್ರು. ತಮಾಷೆ ಹೇಳ್ತೀನಿ, ತುಂಬ ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ, ಬೇರೆ ಭಾಷೆಯಲ್ಲಿ ಇದ್ದಿದ್ರೆ ಇವತ್ತು ಆಸ್ಕರ್ ಗೀಸ್ಕರ್ ಏನೇನು ಸಿಕ್ಬಿಟ್ಟಿರ್ತದೋ ಅಂತ ನಟಿ. ಇವತ್ತಿನ ದಿವಸ ನಮ್ಮ ಜೊತೆಲಿ ಕೂತಿದ್ದಾರೆ. ನಾವೆಲ್ಲರೂ ಯಾಕೆ ಬಂದಿದ್ದೀವಿ ಅಂದರೆ ನೋಡಿದೆ ಇದನ್ನ, ಆಮೇಲೆ ಅದರಲ್ಲಿ ಹಾಡುಗಾರಿಕೆ ಬರ್ದಿರೋರು, ಮ್ಯೂಸಿಕ್ಕು, ಎಲ್ಲ ಟೀಮು ಬಹಳ ಕೌಟುಂಬಿಕ ಜೀವನದ ಒಂದೇ ಒಂದು ಜಂಟಿ ಕುಟುಂಬದಿಂದ ಕೆಲಸ ಮಾಡ್ತಿದ್ದಾರೆ ಅನ್ನೋ ಸ್ಥಳದಲ್ಲಿ. ಇದ್ರ ಪಾತ್ರ ಮಾಡಿರೋರು ಅಷ್ಟೇ ರಚ್ಚಿಗಟ್ಟಾಗಿದ್ದಾರೆ ಎಲ್ಲರೂ ಕೂಡ. ಎಲ್ಲರಿಗೂ ಯಶಸ್ಸನ್ನು ಗೊಳಿಸ್ತೀನಿ. ಈ ಸಿನಿಮಾ ಈಗ ಯಾವ ಗಳಿಗೆ ರಿಲೀಸ್ ಮಾಡ್ತಿರೋ ಗೊತ್ತಿಲ್ಲ, ಪ್ರೇಕ್ಷಕರಿಗೆ ಇಡಿಸ್ತದೆ, ಇಡಿಸ್ಬೇಕು ಅನ್ನೋ ದೃಷ್ಟಿಯಿಂದ, ಮತ್ತು ಸಂಜಯ್ ಎನ್ನುವ ಒಂದು ನೆನಪನ್ನು ನಾವು ಮರುಕಳಿಸೋದಕ್ಕೋಸ್ಕರ ಜನಸಂದಣಿಯಾಗಿ ವಿಜಯ್ ಸಂಚಾರಿ ಸಂಜಯ್ ಸಂಚಾರಿ ವಿಜಯ್, ಆ ವಿಜಯ್ ಅವ್ರಿಗೆ ನನಗೆ ಒಂದು 3-4 ಸರಿ ಸಿಕ್ಕಿದ್ರು. ನನಗೆ ದುಃಖ ಆಗಿದ್ದೆಲ್ಲಿ ಅಂತಂದ್ರೆ, ಇಷ್ಟೊಂದು ಸಜ್ಜನ ಸಾಧುಸನ್ಯ ಇರೋನು ನಾಟಕದಲ್ಲಿ ಹೆಂಗ್ ಪಾತ್ರ ಮಾಡ್ದ, ಮತ್ತು ಸಿನಿಮಾಗಳಲ್ಲಿ ಹೆಂಗ್ ಮಾಡ್ತಾನೆ ಅಂತ ನೋಡಿದಾಗ ಅದ್ಯಾವುದೋ ಒಂದು ಅವನಲ್ಲ, ಅದನ್ನ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟೆ. ನಾವ್ಯಾರು ಪಾತ್ರ ಮಾಡೋಕ್ಕಾಗಲ್ಲ, ಅಷ್ಟು ಅದ್ಭುತವಾದ ನಟ ಇವತ್ತು ನಮ್ಮಿಂದ ದೂರ ಆಗಿದ್ದಾನೆ. ಈ ಇಡೀ ಕಾರ್ಯಕ್ರಮದ ಈ ಸಂತೋಷ ಸಂಭ್ರಮ ಇವನೆಲ್ಲಾದ್ರೂ ಇರಲಿ, ಅಲ್ಲಿಗೆ ತಲುಪಲಿ, ಅವನಿಗೆ ಶಾಂತಿ ಸಿಗಲಿ, ಅವ್ರ ಕುಟುಂಬದವ್ರಿಗೆ ಶಾಂತಿ ಸಿಗಲಿ ಅಂತ. ಈ ಚಿತ್ರ 100 ದಿವಸ, ಕನಿಷ್ಠ 100 ದಿವಸವನ್ನ ಕಾಣಲಿ, ಯಾವಾಗಲಾದ್ರೂ ರಿಲೀಸ್ ಆಗಲಿ ಅಂತ ಹೇಳಿ ಯಶಸ್ಸನ್ನು ಮಾಡಲಿ. ಗುಣಾತ್ಮಕವಾದ ಚಿತ್ರ, ಕಮರ್ಷಿಯಲ್ ಚಿತ್ರ, ಮತ್ತು ಎಲ್ಲರೂ ಕೂತ್ಕೊಂಡು ನೋಡುವಂಥ ಚಿತ್ರ. ಧನ್ಯವಾದಗಳು ಎಲ್ಲರಿಗೂ. ಒಳ್ಳೇದಾಗಲಿ ಒಳ್ಳೇದಾಗಲಿ. ನಮಸ್ಕಾರ.